ಮತಗಟ್ಟೆಗಳಿಗೆ ತೆರಳಿ ಮತ ಚಲಾಯಿಸಲು ಸಾಧ್ಯವಾಗದ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯರು ಹಾಗೂ ದಿವ್ಯಾಂಗರಿಗೆ ಮನೆಯಿಂದಲೇ ಮತದಾನ ಮಾಡಲು ಮುಂದಿನ ಚುನಾವಣೆಯಲ್ಲಿ ಅವಕಾಶ ಕಲ್ಪಿಸಲಾಗಿದ್ದು ಧಾರವಾಡದಲ್ಲಿ ನಿನ್ನೆ ಈ ಕುರಿತು ಜಾಗೃತಿ ಮೂಡಿಸಲಾಯಿತು ಕ್ಷೇತ್ರದ ಉಪವಿಭಾಗಾಧಿಕಾರಿ ಅಶೋಕ್ ತೇಲಿ ಮನೆಯಿಂದಲೇ ಇಲ್ಲೇ ಅವರಿಗೆ ಮನೆಯಲ್ಲೇ ಒಂದು ಬಳಿಕ ಅವರು ಇದೇ ಮೊದಲ ಬಾರಿಗೆ ಚುನಾವಣಾ ಆಯೋಗ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯರು ಹಾಗೂ ದಿವ್ಯಾಂಗರಿಗೆ ಮನೆಯಿಂದಲೇ ಮತದಾನ ಮಾಡುವ ಅವಕಾಶ ಕಲ್ಪಿಸಿದ್ದು ಈ ವ್ಯವಸ್ಥೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಇಲ್ಲೇ ಮನೆಯಲ್ಲೇ ಊಟ ಹಾಕ್ತೀನಿ ನಮಗೆ ಮತಗಟ್ಟೆಗೆ ಆಗೋದಿಲ್ಲ ಇಚ್ಛೆಯಲ್ಲಿ ಅವರು ಅದನ್ನು ಫಾರ್ಮ್ ತುಂಬಿಕೊಡ್ತಾರೆ ನಾವು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ನಾಮಪತ್ರ ಎಲ್ಲ ಸಲ್ಲಿಕೆ ಆದ ಮತ ಈ ನಾಮಪತ್ರ ಫೈನಲೈಸೇಷನ್ ಆದ ಬಳಕೆ ಅದನ್ನು ಇವರಿಗೆ ನಮ್ಮ ಒಂದು ಟೀಮ್ ಟೀಮ್ ಮಾಡಿ ಪ್ರತಿ ಎಲ್ಲರಿಗೆ ಮನೆ ಮನೆಗೆ ಕಳಿಸಿ ಅವ್ರ ಕೈಯಾಗಿ ಕೊಟ್ಟು ಇದನ್ನೇ ಮನೆಯಲ್ಲೇ ಒಂದು ಮತಗಟ್ಟೆ ಥರ ಸೆಟಪ್ ಮಾಡಿಸಿ ಅವ್ರ ಕಡೆಯಿಂದ ಓಟಿಂಗ್ ಮಾಡಿಸಿ ಇದು ಏನಂತಂದ್ರೆ ಓಟ್ ಹಾಕಿಸಿ ಅದನ್ನು ಪೋಸ್ಟಲ್ ಬ್ಯಾಲೆಟ್ ಥರ ಕನ್ಸಿಡ್ರ್ ಮಾಡಿ ಕೌಂಟ್ ಆಗುತ್ತೆ